ವಿಟ್ಲದ ಕಂಬಳಬೆಟ್ಟುವಿನಲ್ಲಿರುವ ಜನಪ್ರಿಯ ಸೆಂಟ್ರಲ್ ಸ್ಕೂಲ್ನಲ್ಲಿ ಮಕ್ಕಳ ವಾರ್ಷಿಕ ಕ್ರೀಡಾಕೂಟ ನಡೆಯಿತು. ಬಂಟ್ವಾಳ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಞಾನೇಶ್ ಎಂಪಿಯವರು ಮಾತನಾಡಿ, ಜನರಿಗೆ ಪ್ರಿಯವಾದುದು ಜನಪ್ರಿಯ. ನಮ್ಮ ನಿಜವಾದ ಸಂಪತ್ತು ಈ ದೇಹ. ದೇಹವನ್ನು ದೃಢೀಕರಣ ಮಾಡುವಂಥದ್ದು ದೈಹಿಕ ಶಿಕ್ಷಣ. ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ದೈಹಿಕ ಮಾನಸಿಕ ಭಾವನಾತ್ಮಕ ಬೆಳವಣಿಗೆ ಸಾಧ್ಯ. ನೀತಿವಂತರಾಗದೆ ಸಮಾಜದಲ್ಲಿ ಬದುಕಲು ಸಾಧ್ಯವಿಲ್ಲ. ನಮ್ಮ ಭಾವನೆ ಸಂತೋಷದ ಮೂಲ ಕಾರಣ ಎಂದು ಹೇಳಿದ್ರು. ಆಲ್ರೌಂಡ್ ಅಂದ್ರೆ ಸುತ್ತ ದಪ್ಪ ಆಗೋದು ಅಂತಲ್ಲ, ಯಾಕೆ ಅಂತಂದ್ರೆ ನಮ್ಮಲ್ಲಿ ಸಂಪತ್ತು ಅಂದ್ರೆ ಬೇರೆ ಏನೋ ಒಂದು ಭಾವನೆ ಇದೆ. ನಿಜವಾದ ಸಂಪತ್ತು ಯಾವುದು ಅಂದ್ರೆ ಈ ದೇಹ. ಈ ದೇಹದ ಮುಂದೆ ಯಾವ ಸಂಪತ್ತು ಸಮಾನ ಅಲ್ಲ. ಹಾಗಿರ್ಬೇಕಾದ್ರೆ ಈ ದೇಹ ಸಂಪತ್ತನ್ನ ದೃಢೀಕರಣ ಮಾಡ್ತಕ್ಕಂಥದ್ದು ನಮ್ಮ ದೈಹಿಕ ಶಿಕ್ಷಣ. ಯಾಕೆ ಅಂತಂದ್ರೆ ಈ ದೇಹ ಗಟ್ಟಿಯಾಗಿರ್ಬೇಕಾದ್ರೆ ಚೆನ್ನಾಗಿ ಬಳಸ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಶಾಲೆಗಳಲ್ಲಿ ದೈಹಿಕ ಶ್ರಮದ ಚಟುವಟಿಕೆಗಳನ್ನ ಮಾಡ್ತೀವಿ. ಈ ದೈಹಿಕ ಬೆಳವಣಿಗೆನೂ ಕೂಡ ಶಿಕ್ಷಣದ ಒಂದು ಭಾಗ, ಅದು ಒಂದು ಸಂಪತ್ತು. ಹಾಗೆ ಬರೀ ದೇಹ ಒಂದಿದ್ರೆ ನಮ್ಮ ಜೀವನದ ಉದ್ದೇಶ ಈಡೇರೋದಿಲ್ಲ. ನಮ್ಮ ಜೀವನದ ಉದ್ದೇಶ ಸಂತೋಷ ಬದುಕೋದಷ್ಟೇ. ಸಂತೋಷ ಬದುಕಬೇಕಾದ್ರೆ ದೇಹ ಎಷ್ಟು ಮುಖ್ಯನೋ ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವು ಸಂಪತ್ತುಗಳು ಬೇಕಾಗ್ತವೆ ನಮಗೆ. ಅದರಲ್ಲಿ ಎರಡನೇ ಸಂಪತ್ತು ಮೆಂಟಲ್ ಡೆವಲಪ್ಮೆಂಟ್. ಜನಪ್ರಿಯ ಫೌಂಡೇಶನ್ನ ಚೇರ್ಮನ್ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬಹಳ ಸುಂದರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವ ತೃಪ್ತಿ ನಮಗಿದೆ. ಜನಪ್ರಿಯ ಸೆಂಟ್ರಲ್ ಸ್ಕೂಲ್ನ ಅಭಿವೃದ್ಧಿಯಲ್ಲಿ ಮಕ್ಕಳ ಪೋಷಕರ ಪಾತ್ರ ಮಹತ್ವದಾಗಿದೆ ಎಂದು ಹೇಳಿದ್ರು. ನೂತನ ಕಟ್ಟಡವನ್ನು 9 ತಿಂಗಳಲ್ಲಿ ಪೂರ್ಣಗೊಳಿಸಲಾಗಿದೆ. ಮುಂದಿನ ಹಂತದಲ್ಲಿ ಉನ್ನತ ಶಿಕ್ಷಣವನ್ನು ನೀಡುವ ಕೆಲಸ ನಮ್ಮ ಸಂಸ್ಥೆಯಿಂದಾಗಲಿದೆ ಎಂದು ಹೇಳಿದ್ರು. ನಮ್ಮ ಊರು ಮತ್ತೆ ಅಕ್ಕಪಕ್ಕದ ಎಲ್ಲ ಊರ ಜನರ ಸಹಕಾರದಿಂದ ಇವತ್ತು ನಾವು ಶಾಲೆಯನ್ನು ನಡೆಸೋಕ್ಕಾಗಿದೆ. ಷಡ್ವಶಕ್ತನಾದ ದೇವರ ದಯದಿಂದ ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾವು ಇಲ್ಲಿವರೆಗೆ ಬಂದಿದ್ದೇವೆ. ಕಳೆದ ಸಲ ನಾನು ಇದೇ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೆ, ಮುಂದಿನ ವರ್ಷದಲ್ಲಿ ನಾವು ನಮ್ಮ ಇನ್ನೊಂದು ಹೊಸ ಕಟ್ಟಡವನ್ನು ಖಂಡಿತ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇದೇ ಥರ ವೇದಿಕೆಯಲ್ಲಿ ನಾನು ಹೇಳಿದ್ದೆ. ಅದೇ ರೀತಿ ನಮ್ಮ ಮಿಥಾನ್ ಇಂಜಿನಿಯರ್ ಅವರು ಕೇವಲ 5-6 ತಿಂಗಳಲ್ಲೇ ನಮ್ಮ ಕಟ್ಟಡವನ್ನು ಪೂರ್ಣಗೊಳಿಸಿದರು. ಅದಕ್ಕೆ ಸರ್ವಶಕ್ತನಾದ ದೇವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಜೊತೆಗೆ ನಮ್ಮ ಎಲ್ಲ ಪೋಷಕರು ಮತ್ತು ನಮ್ಮ ಊರವರು ಯಾರು ನಮಗೆ ಸಹಕಾರ ಪ್ರೋತ್ಸಾಹ ಕೊಟ್ಟಿದ್ದ ಅವರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳಲು ಇಷ್ಟಪಡುತ್ತೇನೆ. ಲಾಸ್ಟ್ ಟೈಮ್ ನಾವು ಹೇಳಿದ್ದೆ, ಮುಂದಿನ ದಿನಗಳಲ್ಲಿ CBSE ಸೆಂಟ್ರಲ್ ಸಿಲೆಬಸ್ ಅನ್ನು ಕೂಡ ನಾವು ಇವಾಗ ಅಪ್ಲೈ, ನಮ್ಮದು ಕಟ್ಟಡ ಆದ ತಕ್ಷಣ ನಮ್ಮ ಮುಂದಿನ ಹಂತ CBSEಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಅದರೆಲ್ಲ ಪ್ರಿಪರೇಷನ್ ಆಗ್ತಾ ಇದೆ. ಯಾಕಂದರೆ ಬಿಲ್ಡಿಂಗ್ ಆಗದೆ ನಾವು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಬಿಲ್ಡಿಂಗ್ ಆಗಿದೆ ದೇವ್ರದ ಇದರಿಂದ. ಇವಾಗ CBSEಯನ್ನು ಕೂಡ ನಾವು ಇವಾಗ ಅದಕ್ಕೆ ಏನೇನು ಬೇಕೋ ಅದು ಪ್ರೊಸೀಜರ್ ಮಾಡ್ತಾ ಇದ್ದೀವಿ. ಇನ್ನು ಒಂದು ವರ್ಷದ ಒಳಗಡೆ ಇನ್ಶಾಅಲ್ಲಾ ಆಗುತ್ತೆ ಅದು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತರಬೇತುದಾರ ರಫೀಕ್ ಮಾಸ್ತರ್ ಅವರು ಮಾತನಾಡಿ, ಸಂಸ್ಥೆಯ ವ್ಯವಸ್ಥೆ ನೋಡಿದಾಗ ಸಂತೋಷವಾಗ್ತದೆ. ಮಕ್ಕಳ ಬೆಳವಣಿಗೆಯಲ್ಲಿ ತಾಯಂದಿರ ಪಾತ್ರ ಅಪಾರ. ಮಕ್ಕಳಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತುಂಬುವ ಕೆಲಸವಾಗಬೇಕು. ಜಗತ್ತಿಗೆ ಪ್ರತಿಯೊಂದು ಮಗುವು ಶ್ರೇಷ್ಠವೇ. ಪ್ರತಿಭೆಗಳ ಅನಾವರಣಕ್ಕೆ ಸ್ಫೂರ್ತಿ ಸಹಕಾರ ಅಗತ್ಯ ಎಂದು ಹೇಳಿದ್ರು. ಅದು ಪ್ರತಿ ಒಂದು ಗುಡಿಸಲಲ್ಲಿ ಇರುತ್ತೆ. ಶ್ರೀಮಂತರ ಮನೆಯಲ್ಲಿ ಮಾತ್ರ ಇರುವುದಲ್ಲ, ಪ್ರತಿ ಒಂದು ಗುಡಿಸಲಲ್ಲಿ, ಪ್ರತಿ ಒಂದು ಮನೆಯಲ್ಲಿ ಕೂಡ ಇರುತ್ತೆ. ಅದನ್ನು ಹುಡುಕಿ ಬೆಳೆಸ್ತಕ್ಕಂತ ಕೆಲಸ ಯಾರು ಮಾಡಬೇಕು? ನಾವು ಮಾಡಬೇಕು. ಆಸ್ ಎ ಪೇರೆಂಟ್ ಇಟ್ ಇಸ್ ಅವರ್ ಡ್ಯೂಟಿ. ಇವತ್ತು ಸರ್ ನಮ್ಮ BO ಸರ್ 7 ವಿಷಯಗಳ ಬಗ್ಗೆ ಹೇಳಿದ್ರು. ನನ್ನೆಲ್ಲ ಕ್ಲಾಸ್ ಅಲ್ಲಿ ಹೇಳ್ತಕ್ಕಂತ ಮಾತು, ಮಕ್ಕಳಿಗೆ ನಾವು ಕೊಡಬೇಕಾದ 4 ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 4. ಮಗುವಿಗೆ ದೇಹ ಇದೆ, ಈ ದೇಹ ಬಹಳ ಮುಖ್ಯ. ಮಕ್ಕಳು ಆಡಬೇಕು, ಕುಣಿಬೇಕು, ಕುಪ್ಪಳಿಸಬೇಕು, ನಳಿಬೇಕು, ಮರಳಲ್ಲಿ ಆಟ ಆಡಬೇಕು, ವೈಗೆಯಲ್ಲಿ ಆಟ ಆಡಬೇಕು, ನೀರಲ್ಲಿ ಆಟ ಆಡಬೇಕು. ದೀಸ್ ಆರ್ ದ ನ್ಯಾಚುರಲ್ ಟೆಂಡೆನ್ಸಿ ಆಫ್ ಎ ಚೈಲ್ಡ್. ಅದು ಬಾಲ್ಯದಲ್ಲಿ ಮಗು ಆಡದೇ ಇದ್ರೆ ದೊಡ್ಡಾದ ನಂತರ ಎಲ್ಲಾದರೂ ಒಂದು ಸ್ವಲ್ಪ ನೀರು ಕಂಡ್ರೆ ಮಕ್ಕಳು ಹೋಗಿ ಅದಕ್ಕೆ ಹಾರಿ ನೀರನ್ನು ಸ್ಪ್ಲಾಶ್ ಮಾಡ್ತಾರೆ. ಯಾಕಂದ್ರೆ ದಟ್ ಇಸ್ ಅ ನ್ಯಾಚುರಲ್ ಬಿಹೇವಿಯರ್, ನ್ಯಾಚುರಲ್ ಟೆಂಡೆನ್ಸಿ ಆಫ್ ಎ ಚೈಲ್ಡ್.
ವಿಶ್ವಸಂಸ್ಥೆಯ ರಾಷ್ಟ್ರೀಯ ಕಾರ್ಯದರ್ಶಿ ಡಾಕ್ಟರ್ ರವಿಕುಮಾರ್ ಎಲ್ಪಿ ಅವರು ಮಾತನಾಡಿ, ಮಕ್ಕಳ ಏಳಿಗೆಗೆ ಪೋಷಕರ ಪಾತ್ರ ಅಪಾರವಾದುದು. ಒಳ್ಳೆಯ ಮನಸ್ಸಿನವರು ನಮ್ಮೊಂದಿಗೆ ಇದ್ದಾಗ ಕೆಲಸ ಕಾರ್ಯಗಳು ಉತ್ತಮವಾಗಿರುತ್ತದೆ. ಮಕ್ಕಳಿಗೆ ಸಮಯದ ಮೌಲ್ಯಗಳನ್ನು ಕಲಿಸುವ ಕೆಲಸ ಪೋಷಕರಿಂದ ಆಗಬೇಕು ಎಂದು ಹೇಳಿದರು. ಮಳೆ ಬರ್ತಾ ಇತ್ತು, ಇಟ್ ವಾಸ್ ಡ್ರಿಸ್ಲಿಂಗ್ ಅಂಡ್ ಯೋಚನೆ ಮಾಡ್ತಾ ಇದ್ವಿ, ನಾಳೆ ಹೇಗಪ್ಪ ಕಾರ್ಯಕ್ರಮ ಮಾಡೋದು ಅಂತ ತುಂಬಾ ಯೋಚನೆ ಆಗಿತ್ತು. ಬಟ್ ಆಲ್ವೇಸ್ ಸಿ ವಿ ಟ್ರೀಟ್ ಆರ್ ವಿ ಥಿಂಕ್ ಚಿಲ್ಡ್ರನ್ ಆರ್ ಗಾಡ್ ಅಂತ ಹೇಳಿ, ದೇ ಆರ್ ವೆರಿ ಕ್ಲೋಸ್ ಟು ದ ಗಾಡ್. ನಾನು ಅವಾಗ ಪ್ರಿನ್ಸಿಪಲ್ಗೆ ಹೇಳ್ತಾ ಇದ್ದೆ, ಸಿ ಅವರು ಮಕ್ಕಳು ದೇ ಆರ್ ಅವರ ಹಾರ್ಡ್ ವರ್ಕ್ ಏನಿದೆ ಡೆಫಿನೆಟ್ ಆಗಿ ಇಟ್ ವಿಲ್ ನಾಟ್ ಗೋ ಇನ್ ವೇನ್, ಡೆಫಿನೆಟ್ಲಿ ಆಲ್ ಮೈಟಿ ಗಾಡ್ ವಿಲ್ ಬ್ಲೆಸ್. ಸಿ ಟುಡೇ ಯು ಸಿ no rain and added to that beautiful weather, that is the real blessing, and added to that dear esteemed parents, so today we are all blessed. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಂಟ್ವಾಳ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಞಾನೇಶ್ ಎಂಪಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶೈಕ್ಷಣಿಕ ತರಬೇತುದಾರ ರಫೀಕ್ ಮಾಸ್ತರ್ ಅವರನ್ನು ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಿಂದ ನೃತ್ಯ ಮತ್ತು ಪಥಸಂಚಲನ ನಡೆಯಿತು. ಕರಾಟೆಯಲ್ಲಿ ಸಾಧನೆ ಮಾಡಿದ ಶಾಲಾ ವಿದ್ಯಾರ್ಥಿಗಳಾದ ಮೊಹಮ್ಮದ್ ಮುನಾಫ್, ಮೊಹಮ್ಮದ್ ರಾಯಿಫ್ ಅವರನ್ನು ಗೌರವಿಸಲಾಯಿತು. ಜನಪ್ರಿಯ ಫೌಂಡೇಶನ್ನ ಅಧ್ಯಕ್ಷರಾದ ಫಾತಿಮಾ ನಸ್ರೀನಾ ಬಶೀರ್, ನೌಸಿನ್ ಬದ್ರಿಯಾ, ಅಬ್ದುಲ್ ಖಾದರ್ ಹಾಜಿ ಬದ್ರಿಯಾ, ಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಶಾಕಿರ್ ಅಳಕೆ ಮಜಲು, ಆಡಳಿತಾಧಿಕಾರಿ ಸಫಾನ್ ಪಿಲಿಕಲ್, ಶಾಲಾ ಪ್ರಾಂಶುಪಾಲರಾದ ಪ್ರಿಯಾ ದುರೈರಾಜ್ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲಾ.